श्री राम समर्थ डॉक्टर कुर्तकोटि आध्यात्मिक साधनेयल्लि लौकिक विद्येगे एष्टु महत्व इरबेकु एंबुदु डॉक्टर कुर्तकोटियवर उदाहरणेयिंद तिळिदु बरुत्तदे। संतरिगे पांडित्यद महत्व तिळियुवुदिल्लवेंदेनु इल्ल, आदरे अलक्ष वस्तुविनल्लि चित्तवन्नु तोडगिसुव अभ्यास माडुवाग दृश्य वस्तुगळ ज्ञान हेळुव शास्त्रगळु निरर्थकवागुत्तवे। इवर जन्मवु ईस्वीसन 1879 धारवाड जिले कुर्तकोटियल्लि आयितु। इवर पूर्वाश्रमद हेसरु लिंगेश। इवरिगे बाल्यदल्लि संस्कृतद विशेष अभिरुचि इत्तु। मुंदे अवरिगे विद्याभूषण ಎಂಬ ಪದವಿ ಪ್ರಾಪ್ತವಾಯಿತು। ಶ್ರೀ ಮಹಾರಾಜರು ಅವರನ್ನು ಭಾಗವತ ಎಂದು ಕರೆಯುತ್ತಿದ್ದರು। ಶ್ರೀ ಬ್ರಹ್ಮಾನಂದರ ಮಧ್ಯಸ್ಥಿಕೆಯಿಂದ ಅವರು ಶ್ರೀ ಮಹಾರಾಜರ ಕಡೆಗೆ ಬಂದರು। ಅವರಿಗೆ ಶ್ರೀ ಮಹಾರಾಜರ 8-10 ವರ್ಷಗಳ ಸಹವಾಸ ಪ್ರಾಪ್ತವಾಯಿತು। ವೈದಿಕ ಕಾಲದಲ್ಲಿ ಶಿಷ್ಯನು ಋಷಿಗಳ ಹೇಗೆ ಸೇವೆ ಮಾಡುತ್ತಿದ್ದನು ಅದರಂತೆ ಅವರು ಶ್ರೀ ಮಹಾರಾಜರ ಸೇವೆ ಮಾಡಿದರು। ಬೆಳಿಗ್ಗೆ ಶ್ರೀ ಮಹಾರಾಜರು ಏಳುವ ಮೊದಲು ಸ್ನಾನ ಸಂಧ್ಯಾದಿಗಳನ್ನು ತೀರಿಸಿಕೊಂಡು ಶ್ರೀ ಮಹಾರಾಜರ ಬಾಗಿಲ ಹತ್ತಿರ ಜಪ ಮಾಡುತ್ತಾ ನಿದ್ದುಕೊಳ್ಳುತ್ತಿದ್ದರು। ಶ್ರೀ ಮಹಾರಾಜರ ಲೋಕ ಸಂಗ್ರಹವು ಅಪಾರವಾಗಿದ್ದು ಇವರ ಕಡೆಗೆ ಅನೇಕ ಜನರು ತಮ್ಮ ಪ್ರಾಪಂಚಿಕ ಸಮಸ್ಯೆ ತೆಗೆದುಕೊಂಡು ಬರುತ್ತಿದ್ದರು। ಅದನ್ನು ನೋಡಿ ಕುರ್ತಕೋಟಿಯವರ ಮನಸ್ಸಿನಲ್ಲಿ ಅನೇಕ ಸಂಕಲ್ಪ ವಿಕಲ್ಪ ಏಳುತ್ತಿದ್ದವು। ಆದರೆ ಶ್ರೀ ಮಹಾರಾಜರು ಮಾತಿನ ಭರದಲ್ಲಿ ಅವೆಲ್ಲವುಗಳಿಗೆ ಉತ್ತರ ಹೇಳಿಬಿಡುತ್ತಿದ್ದರು। ಇಂಥ ಪ್ರಸಂಗವು ಯಾವಾಗಲೂ ನಡೆದಿರುತ್ತಿತ್ತು। ಸದ್ಗುರುನಾಥ ಮಹಾರಾಜ ಕೀ ಜೈ। ಜೈ ಜೈ ರಘುವೀರ ಸಮರ್ಥ।